हाई एल नमस्कार वेलकम टू नन चैनल गर्ल टॉकिंग किरणा कथे जो स्टोरी हेल्थ अदिंत मुंचे फस्ट टाइम नन चैनल नोड़ता दयवारी सब्सक्राइब पक्का बेल आइकन प्रेस नान हाकुवंत यावदे रीति वीडियो नोटिफिकेशन पट पट अंत बर्ता होते ओके लेट्स बिगिन अवर वीडियो सो निम्म कथे नन्न जोते हेळुवंतद्दु नोंद जीविगळिगे स्पंदने कोडुवंत कार्यक्रम प्लीज दयविट्टु यारु बैड कमेंट्स पास माड्बेडि निम्म कैयल्लि स्पंदने कोडक्कागुत्ता स्पंदने कोडि इल्लदिद्दरे सैलेंट सो इवत्तिन स्टोरी नम्म कथा नायकन हेसरु राजु अंत तगोळ्ळोण अदे रीति इदु लव स्टोरी आगिरोद्रिंद कथा नायकि हेसरु रम्या अंत तगोळ्ळोण इवाग इवर परिचय हेगागुत्ते अंत तिळिसिकोड्तीनि सो इवर लव स्टोरी स्टार्ट आगिद्दु आ हुडुगिगे 8 स्टैंडर्ड इरबेकिद्र अंत हेळबहुदु सो हुडुगि 8 स्टैंडर्ड इर्तळे स्कूल अल्लि डायग्राम हाकोंड बरक्के कोट्टिर्तारे सो ई हुडुगि एनु माड्तारे राजु अवर मने कोट्टिर्तारे निम्म मगनिगे डायग्राम हाकोडलिक्के हेळि अंत कोट्टोगिर्तारे राजु अवरु आ टाइम अल्लि कॉलेज होग्ता इर्तारे ओके कॉलेज इंद मनेगे बर्तारे राजु अवर अम्म हेळ्तारे इदु डायग्राम हाकोडबेकु अंत हेळि सो ई डायग्राम ಪಾಪ ಯಾರು ಚಿಕ್ಕ ಹುಡುಗಿ ಕೊಟ್ಟೋಗಿರಬೇಕು ಅಂತ ಇವರು ನೀಟಾಗಿ ಡೈಗ್ರಾಮ್ ಕೂಡ ಹಾಕಿರ್ತಾರೆ ರಾತ್ರೆಲ್ಲ ನಿದ್ರೆ ಬಿಟ್ಟು ಅಂದ್ರೆ 3:30 4 ಗಂಟೆ ವರೆಗೂ ಕೂತ್ಕೊಂಡು ಡೈಗ್ರಾಮ್ ಹಾಕಿ ಕೊಟ್ಟಿರ್ತಾರೆ ಹಾಗೆ ಅವರು ನೆಕ್ಸ್ಟ್ ಡೇ ಕಾಲೇಜಿಗೂ ಕೂಡ ಹೋಗ್ತಾರೆ ಓಕೆ ಇನ್ನ 4 ದಿವಸ ಬಿಟ್ಟು ಹುಡುಗಿ ಬರ್ತಾರೆ ರಾಜು ಅವರ ಮನೆಗೆ ಬರ್ತಾರೆ ಬಂದು ಹೇಳ್ತಾರೆ ನಿಮ್ಮ ಮಗ ಬಿಡಿಸ್ಕೊಟ್ಟಿರುವಂತ ಡೈಗ್ರಾಮ್ ಗೆ ನನಗೆ 10ಕ್ಕೆ 10 ಮಾರ್ಕ್ಸ್ ಬಂದಿದೆ ಹಾಗೆ ನನಗೆ ಖುಷಿಯಾಗಿ ಟೀಚರ್ ನನ್ನ ಕ್ಲಾಸಿನ ಮಾನಿಟರ್ ಆಗಿ ಮಾಡಿದರು ಲೀಡರ್ ಆಗಿ ಮಾಡಿದರು ಅಂತ ಹೇಳ್ತಾರೆ ಸೋ ಆ ಟೈಮ್ ಇಂದ ಹುಡುಗಿಗೆ ಈ ಹುಡುಗನ ಮೇಲೆ ಏನೋ ಒಂದ ತರ ಕ್ರಶ್ ಅಥವಾ ಲವ್ ಹೋಗುತ್ತಿಲ್ಲ ಸೋ ಟೀನೇಜ್ ಅಲ್ವಾ ಆ ತರ ಅನ್ಸುತ್ತೆ ಸೋ ಆ ತರ ಆಯ್ತು ನೆಕ್ಸ್ಟ್ ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ ನೋಡಿ ಸೋ ಆ ಯಾವ ಟೈಮ್ ಅಂದ್ರೆ ಅದು ಗಣೇಶ ಹಬ್ಬ ಟೈಮ್ ಆಗಿತ್ತು ಗಣೇಶ ಚತುರ್ಥಿ ಟೈಮ್ ಆಗಿತ್ತು ಸೋ ರಾಜು ಹಾಗೆ ರಾಜು ಫ್ರೆಂಡ್ಸ್ ಪ್ರತಿ ವರ್ಷ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಅವರು ಗಣೇಶನ ಕುಳಿಸ್ತಾ ಇದ್ರು ಪ್ರತಿ ವರ್ಷ ಸೋ ಅದೇ ತರ ಈ ಸಲ ಕೂಡ ಕುಳಿಸ್ತಾ ಇದ್ರು ಸೋ ಇಲ್ಲಿ ಏನು ಅಂದ್ರೆ ರಾಜು ಅವರಿಗೆ ರಮ್ಯಾ ಅವರು ಯಾರು ಅಂತ ಗೊತ್ತಿಲ್ಲ ಅವರು ಹುಟ್ಟಾಗಿಂದ ರಮ್ಯಾವನ್ನ ನೋಡಿರಲಿಲ್ಲ ಯಾಕಂದ್ರೆ ರಮ್ಯಾ ಅವರು 1ರಿಂದ 7ನೇ ತರಗತಿವರೆಗೂ ಓದಿದ್ದು ಅವರ ಅಜ್ಜಿ ಮನೆಯಲ್ಲಿ ಬೇರೆ ಕಡೆ ಇರೋದ್ರಿಂದ ಇವರಿಗೆ ಗೊತ್ತಿರಲಿಲ್ಲ ಸೋ ರಮ್ಯಾ ಅವರ ಮನೆ ಮುಂದೆ ಆಂಜನೇಯ ದೇವಸ್ಥಾನದಲ್ಲಿದ್ದು ಸೋ ಅಲ್ಲಿ ಅವರು ಇದು ಮಾಡಿದ್ರು ಏನಂದ್ರೆ ಗಣೇಶನ ಕುಳಿಸ್ತಾ ಇದ್ರು ಸೋ ಈ ಹುಡುಗರಿಗೆ ಕುಳಿಸಿರೋದ್ರಿಂದ ಇವರಿಗೆ ವರ್ಕ್ ಇರ್ತಾ ಇತ್ತು ರಾಜು ಅವರು ಕೂಡ ಕಾಲೇಜ್ ಮುಗಿಸ್ಕೊಂಡು ಬಂದು ವರ್ಕ್ ಮಾಡ್ತಾ ಇದ್ರು ಅಷ್ಟರಲ್ಲಿ ರಮ್ಯಾ ಅವರು ಕೂಡ ಹಣಕಾಯಿ ತಗೊಂಡು ದೇವಸ್ಥಾನಕ್ಕೆ ಬಂದಿದ್ರು ಬರ್ತಾ ಇವನ್ನ ಮಾತಾಡ್ತಾರೆ ಯಾರಿಗೆ ರಾಜು ಅವರಿಗೆ ಮಾತಾಡ್ತಾರೆ ಅವರಿಗೆ ಗೊತ್ತಿರಲಿಲ್ಲ ರಾಜುಗೆ ಇವರೇ ಹುಡುಗಿ ಅಂತ ಗೊತ್ತಿರಲಿಲ್ಲ ಆವಾಗ ಗೊತ್ತಾಯ್ತು ತಮಾಷೆ ಮಾಡಿ ಮಾತಾಡಿ ಬಾಳೆಹಣ್ಣು ಎಲ್ಲ ಕೊಟ್ಟು ಹೋಗ್ತಾರಂತೆ ಸೋ ಹೀಗೆ ಆಗ್ತಾ ಇತ್ತು ಹೀಗೆ ಕಂಟಿನ್ಯೂ ಆಯ್ತು ಆವಾಗ ಅವರ ಸಲಿಗೆ ಸ್ಟಾರ್ಟ್ ಆಯ್ತು ಅವರಿಬ್ರು ಮಧ್ಯ 8th ಆಯ್ತು 9th ಆಯ್ತು 10th ಆಯ್ತು ಹಾಗೆ ಅವರು ಬೇರೆ ಕಡೆ ಓದಲಿಕ್ಕೆ ಕೂಡ ಹೋಗ್ತಾರೆ ಓಕೆ ಇವರ ಲವ್ ಸ್ಟೋರಿ ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ ಇವಾಗ ಒನ್ ಡೇ ರಾಜು ಅವರ ಫ್ಯಾಮಿಲಿ ಡಿಸೈಡ್ ಮಾಡ್ತಾರೆ ಎಲ್ಲಾದ್ರೂ ಫ್ಯಾಮಿಲಿ ಟ್ರಿಪ್ಗೆ ಹೋಗಿ ಬರೋಣ ಅಂತ ಸೊ ಈ ಫ್ಯಾಮಿಲಿ ಟ್ರಿಪ್ ಕೂಡ ಪ್ಲಾನ್ ಮಾಡ್ತಾರೆ 4 ದಿವಸದ್ದು ಆ ಫ್ಯಾಮಿಲಿ ಟ್ರಿಪ್ ಅಲ್ಲಿ ರಮ್ಯಾ ಕೂಡ ಬಂದಿರ್ತಾರೆ ಓಕೆ ಅವರು ಪಕ್ಕದ ಮನೆಯವರಾಗಿರೋ ರಿಲೇಟಿವ್ಸ್ ಆಗಿರೋದ್ರಿಂದ ಒಟ್ಟಿಗೆ ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗಿರ್ತಾರೆ ಸೊ ಫಸ್ಟ್ 2 ದಿನ ನಾರ್ಮಲ್ ಆಗಿ ಎಲ್ಲ ಜೊತೆನೆ ಮಿಂಗಲ್ ಆಗಿ ಆರಾಮಾಗಿರ್ತಾರೆ ರಾಜು ಅವರು ಕೂಡ ಹಾಗೆ ರಮ್ಯಾ ಅವರು ಕೂಡ ಹಾಗೆ ನೆಕ್ಸ್ಟ್ ಬರುವಾಗ ಸೊ ರಮ್ಯಾ ಅವರು ರಾಜು ಅವರಿಗೆ ಅವರ ಲವ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇಬ್ರು ಕೂಡ ಅನ್ಯೋನ್ಯವಾಗಿ ಇರ್ತಾರೆ ಓಕೆ ಅವಾಗ ಗೊತ್ತಾಗುತ್ತೆ ರಾಜು ಅವರಿಗೆ ರಮ್ಯಾ ಅವರು ನನಗೆ ಲವ್ ಮಾಡ್ತಾ ಇದ್ದಾರೆ ಹಾಗೆ ರಮ್ಯಾ ಅವರಿಗೂ ಗೊತ್ತಾಗುತ್ತೆ ರಾಜು ಅವರು ಲವ್ ಮಾಡ್ತಾ ಇದ್ದಾರೆ ಹೀಗೆ ನೆಕ್ಸ್ಟ್ ಡೇ ಮನೆಗೆ ಬಂದು ರೀಚ್ ಆಗ್ತಾರೆ ಅದೇ ದಿನ ಸೊ ರಮ್ಯಾ ಅವರಿಗೆ ಎಕ್ಸಾಮ್ ಇರುತ್ತೆ ಸೊ ರಮ್ಯಾ ಅವರಿಗೆ ಎಕ್ಸಾಮ್ ಇರೋದ್ರಿಂದ ರಾಜು ಅವರು ಅವರಿಗೆ ಬಿಟ್ಕೊಡ್ಲಿಕ್ಕೆ ಕಾಲೇಜಿಗೆ ಹೋಗ್ತಾರೆ ಆ ಟೈಮಲ್ಲಿ ಹುಡುಗಿ ತುಂಬಾನೇ ಅಳ್ತಾಳೆ ನಂಗೆ ನಿನ್ ಬಿಟ್ಟಿರಕ್ ಆಗೋದಿಲ್ಲ ನಿನ್ ಬೇಕು ಹಾಗೆ ಈಗ ಅಂತ ತುಂಬಾನೇ ಅಳ್ತಾಳೆ ಸೊ ಹೀಗೆ ತುಂಬಾನೇ ಕ್ಲೋಸ್ ಆಗ್ತಾ ಹೋದ್ರು ಮೆಸೇಜ್ ಕಾಲು ಡೇಲಿ ಇದೇ ಟೈಮಲ್ಲಿ ರಾಜು ಅವರು ಕೂಡ ಬ್ಯಾಂಗ್ಳೂರಲ್ಲಿ ಸೆಟಲ್ ಆದ್ರು ಬ್ಯಾಂಗ್ಳೂರಲ್ಲಿ ಎವ್ರಿ ಟೈಮ್ ಸ್ಯಾಟರ್ಡೆ ಸಂಡೆ ರಜಾ ಇದ್ದಾಗ ಅವರು ದಾವಣಗೆರೆಗೆ ಹೋಗ್ತಾರೆ ಯಾಕಂದ್ರೆ ಹುಡುಗಿ ಓದ್ತಾ ಇರುವಂತದ್ದು ದಾವಣಗೆರೆಯಲ್ಲಾಗಿತ್ತು ಸೊ ಡೇಲಿ ಶನಿವಾರ ಭಾನುವಾರ ಅವ್ರು ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಹೀಗೆ ಅವರು ಅವ್ರ ಲೈಫ್ ನ ಎಂಜಾಯ್ ಮಾಡ್ತಾ ಇದ್ರು ಮೂವಿ ಹಾಗೆ ಶಾಪಿಂಗ್ ಅಂತ ಎಂಜಾಯ್ ಮಾಡ್ತಾ ಇದ್ರು ಹೀಗೆ ರಮ್ಯಾ ಅವರ ಬರ್ಡೇ ಕೂಡ ಬಂದಾಗ ಇವರು ಕಾಸ್ಟ್ಲಿ ಎಷ್ಟು ಗಿಫ್ಟ್ ಕೊಡ್ತಾ ಇದ್ರು ಲೈಕ್ ಗೋಲ್ಡ್ ಚೈನ್ ಆಗಿರ್ಬೋದು ಗೋಲ್ಡ್ ರಿಂಗ್ ಆಗಿರ್ಬೋದು ಈ ತರ ಕೊಡ್ತಾ ಇದ್ರು ಅದೇ ರೀತಿ ರಮ್ಯಾ ಅವರು ಕೂಡ ಅವರಿಗೆ ರಜೆ ಇದ್ದಾಗ ಅವರು ಕೂಡ ಬ್ಯಾಂಗ್ಳೂರಿಗೆ ಬಂದ್ರು ಇವ್ರ ಜೊತೆ ಚೆನ್ನಾಗಿ ಅನ್ಯೋನ್ಯವಾಗಿ ಇರ್ತಾ ಇದ್ರು ಸೊ ಇವ್ರ ಮಧ್ಯೆ ಯಾವುದೇ ಕಾರಣಕ್ಕೂ ದೈಹಿಕ ಸಂಪರ್ಕ ನಡೆದಿರಲಿಲ್ಲ ಓಕೆ
ಈಗ ಸಮಸ್ಯೆ ಬಂದಿರುವಂತದ್ದು ಲಾಕ್ ಡೌನ್ ಆದ್ಮೇಲೆ ಏನಾಯ್ತು ಈ ಲಾಕ್ ಡೌನ್ ಆದ್ಮೇಲೆ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡಿ. ಸೊ ರಮ್ಯಾವರಿಗೆ ಒಂದು ವಿಷಯ ಗೊತ್ತಾಯ್ತು. ಆ ವಿಷಯ ಕೇಳಿ ಅವರು ಇವರಿಗ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ರಮ್ಯಾವರಿಗೆ ಎಂತ ಅಂತ ವಿಷಯ ಏನ್ ಗೊತ್ತಾಯ್ತು ಅಂತ ತಿಳ್ಕೊಂಡಿದ್ದೀರಾ? ಎಸ್, ಯಾಕೆ ಇಗ್ನೋರ್ ಮಾಡ್ತಾ ಇದ್ರು ರಾಜುವನ್ನ ಕಂಪ್ಲೀಟ್ ಆಗಿ ಅಂತ ಹೇಳ್ತೇನೆ ನೋಡಿ. ಸೊ ರಮ್ಯಾವರಿಗೆ ಒಂದು ವಿಷಯ ಗೊತ್ತಾಗಿದೆ ಏನು ಅಂದ್ರೆ, ರಾಜು ಅವರು ಅವರಿಗೆ ಅಣ್ಣ ಆಗ್ಬೇಕಂತ ವಿಷಯ ರಮ್ಯಾ ಅವರಿಗೆ ತಿಳಿತು. ಸೊ ಇದರಿಂದ ಅವ್ರು ತುಂಬಾನೇ ಅಪ್ಸೆಟ್ ಆದ್ರು. ಅವ್ರಿಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಅಣ್ಣನ ಜೊತೆ ಯಾರಾದ್ರೂ ರಿಲೇಶನ್ಶಿಪ್ ಇಟ್ಕೊಳಕ್ ಆಗುತ್ತಾ? ಇಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಅವ್ರು ಕಂಪ್ಲೀಟ್ ಆಗಿ ಇವ್ರನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮೆಸೇಜ್ ಮಾಡ್ತಾ ಇರ್ಲಿಲ್ಲ, ಕಾಲ್ ಮಾಡ್ತಾ ಇರ್ಲಿಲ್ಲ, ಇವ್ರ ಮೆಸೇಜಿಗೆ ರಿಪ್ಲೈ ಕೊಡ್ತಾ ಇರ್ಲಿಲ್ಲ, ಹಾಗೆ ಇವ್ರ ಕಾಲಿಗೆ ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರು. ಈಗ 5 ಮಂತ್ ಆಗಿದೆ ಅವ್ರ ಜೊತೆ ಮಾತಾಡ್ದೆ ರಾಜು ಅವರು. ರಾಜು ಅವ್ರಿಗೆ ಈಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ತುಂಬಾನೇ ಗೊಂದಲದಲ್ಲಿದ್ದಾರೆ. ಒಂದ್ ಕಡೆ ಅವರು ತಂಗಿ ಆಗ್ಬೇಕು ಅಂತ ಆ ತರ ಗೊಂದಲ, ಇನ್ನೊಂದಾದ್ರೆ ಇನ್ನೊಂದ್ ಕಡೆ ತುಂಬಾನೇ ಹಚ್ಕೊಂಡಿದ್ರು. ಇವರು ಮದ್ವೆ ಆದ್ರೆ ಆ ಹುಡುಗಿನ ಮದ್ವೆ ಆಗ್ಬೇಕು, ತುಂಬಾನೇ ಸಾಕಷ್ಟು ಅವ್ರ ಮೇಲೆ ಕನಸುಗಳು ಇಟ್ಟಿದ್ರು. ಸೊ ಅವ್ರಿಗೆ ಈಗ ದಿಕ್ಕೆ ತೋಷ್ಟಲ್ಲ, ಏನ್ ಮಾಡುದು, ಮಾಡೋಣ ಅಂತ. ಒಂದ್ ಕಡೆ ತಂಗಿ ಆಗ್ತಾಳೆ, ಇನ್ನೊಂದ್ ಕಡೆ ತುಂಬಾನೇ ಲವ್ ಮಾಡಿದೀನಿ. ಅವರಿಗೆ ಯಾವ ತರ ಸ್ಯಾಕ್ರಿಫೈಸ್ ಮಾಡ್ಬೇಕು, ಹೇಗ್ ಮಾಡ್ಬೇಕೇನು ಗೊತ್ತಾಗ್ತಾನೆ ಇಲ್ಲ. ಸೊ ತುಂಬಾನೇ ನೋವಲ್ಲಿದ್ದಾರೆ. ಸೊ ಅವರಿಗೆ ಈಗ ಸ್ಪಂದನೆ ಕೊಡುವಂತದ್ದು ನಮ್ಮ ಕೆಲಸ. ಹುಡುಗಿ ಹೇಳುವಂತದ್ದು ಒಂದೇ ವಿಷಯ, ನೀ ನನ್ನ ಅಣ್ಣನಾಗಿ ಮೆಸೇಜ್ ಮಾಡ್ತಾ ಇದ್ರೆ ಮೆಸೇಜ್ ಮಾಡು, ಅಣ್ಣನಾಗಿ ಕಾಲ್ ಮಾಡ್ತಾ ಇದ್ರೆ ಕಾಲ್ ಮಾಡು, ಇಲ್ಲದೆ ಇದ್ರೆ ಕಾಲ್ ಮಾಡ್ಬೇಡ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ರಾಜು ಅವರು ಸಾಕಷ್ಟು ಮನಸ್ಸು ನೊಂದಿದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಈಗೆಲ್ಲ ನಮ್ಮೆಲ್ಲರ ಕೆಲಸ ಅವರಿಗೆ ಸ್ಪಂದನೆ ನೀಡುವಂಥದ್ದು. ನಿಮ್ಮೆಲ್ಲರ ಅನಿಸಿಕೆ ಹೇಳಿ. ಮನಸ್ಸಿಗೆ ನೋವು ಮಾಡುವಂತಹ ಯಾವುದೇ ಕಾಮೆಂಟ್ ಕೂಡ ಮಾಡಬೇಡಿ. ಅವ್ರಿಗೆ ಗೊತ್ತಿರ್ಲಿಲ್ಲ ಮುಂಚೆ ಅವ್ರ ಅಣ್ಣ ತಂಗಿ ಆಗ್ಬೇಕಂತ. ಈಗ ಲವ್ ಮಾಡಿ ಆಗಾದ್ಮೇಲೆ ಇವಾಗ ಗೊತ್ತಾಗಿದೆ ಅಣ್ಣ ತಂಗಿ ಆಗ್ಬೇಕಂತ. ಏನ್ ಮಾಡ್ಬೇಕು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನನ್ನ ಪ್ರಕಾರ ರಾಜು ಅವರೇ, ನಾನು ಹೇಳೋದಾದ್ರೆ ಅಣ್ಣ ತಂಗಿ ರಿಲೇಶನ್ಶಿಪ್ಪೇ ಬೇರೆ, ಹಾಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಶನ್ಶಿಪ್ಪೇ ಬೇರೆ. ನಿಮ್ಗೆ ಈಗ ಇಗ್ನೋರ್ ಮಾಡ್ತಿದ್ದಾಳೆ ಹುಡುಗಿ ಅಂತ ಅನಿಸ್ಬೋದು. ಒಂದ್ ಮಟ್ಟಿಗೆ ಅವ್ರು ಸರಿನೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಬಾಯ್ ಫ್ರೆಂಡ್ ಯಾವಾಗ ಹುಡುಗಿಗೆ ನೀವು ಅಣ್ಣ ಆಗ್ತೀನ ಅಂತ ಗೊತ್ತಾದಾಗ ಹುಡುಗಿ ಮನಸ್ಥಿತಿ ಹೇಗಾಗಿರ್ಬೋದು, ಅವರಿಗೂ ನಿಮ್ ಹಾಗೆ ಕಷ್ಟನೇ ಆಗಿರುತ್ತೆ. ಓಕೆ, ಯಾವ್ದೇ ಲವ್ ಮಾಡಿರುವಂತ ಯಾವುದೇ ಹುಡುಗಿ ಕೂಡ ಈಸಿಯಾಗಿ ಒಪ್ಕೊಳ್ಳಲ್ಲ. ಅವರಿಗೆ ಟ್ರುತ್ ಅಕ್ಸೆಪ್ಟ್ ಮಾಡ್ಲಿಕ್ಕೂ ಕಷ್ಟ ಆಗಿರ್ಬೋದು. ನೀವ್ ಹೇಗೆ ಈಗ ಕಸಿವಿಸಿಲ್ ಹೇಗಿದ್ದೀರೋ ಆ ಹುಡುಗಿ ಕೂಡ ಅದೇ ರೀತಿ ಕಸಿವಿಸಿ ಆಗಿರುತ್ತೆ. ಯಾವಾಗ ಅವ್ರಿಗೆ ಗೊತ್ತಾಗಿರುತ್ತೆ, ಎಸ್ ನನ್ನ ಹುಡುಗ ನನ್ಗೆ ಅಣ್ಣ ಆಗ್ಬೇಕು ಅನ್ಕೂಡ ಹೇಗ್ ಅನ್ಸ್ಬೋದಲ್ವಾ? ಒಂದ್ಸಲ ತಿಂಕ್ ಮಾಡಿ. ಅವ್ರಿಗೆ ಅನ್ಸ್ಬೋದು, ನೆಕ್ಸ್ಟ್ ಅವರು ಫ್ಯೂಚರ್ ಬಗ್ಗೆ ತಿಂಕ್ ಮಾಡಿರ್ತಾರೆ. ಅಣ್ಣ ತಂಗಿ ಆದ್ರೆ ನನ್ನ ಪೇರೆಂಟ್ಸ್ ಗೆ ಏನಾದ್ರು ಆಗ್ಬೋದೇನೋ, ನನ್ನ ಪೇರೆಂಟ್ಸ್ ಮರ್ಯಾದೆ ಹೋಗ್ಬೋದೇನೋ, ಆ ತರ ಅವ್ರು ತಿಂಕ್ ಮಾಡಿರ್ಬೋದು. ದಯವಿಟ್ಟು ರಾಜು ಅವರೇ ನೀವು ಮರಿಲಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ಸಮಾಜದ ನಿಮ್ಗೆ ಗೊತ್ತಿದೆ ಅಲ್ಲ, ನಮ್ಮ ಸಮಾಜದ ಇದ್ರಲ್ಲಿ ಬಿತ್ತು ಬಾಯಿಗೆ ಬಿದ್ರು ಅಂದ್ರೆ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ನೀವು ತುಂಬಾನೇ ಪ್ರೀತಿಸ್ತೀರಾ, ಅವ್ರು ಕೂಡ ಪ್ರೀತಿಸ್ತೀರಾ, ನೀವು ಮದ್ವೆನೆ ಆಗ್ತೀರಾ ಅಂತ ತಿಳ್ಕೊಳ್ಳಿ. ಮುಂದೆ ನಿಮ್ ತಂದೆ ತಾಯಿ ಹಾಗೆ ಅವ್ರ ತಂದೆ ತಾಯಿಗೆ ನಮ್ಮ ಸಮಾಜ ನೋಡುವಂತ ರೀತಿ ಹೇಗೆ ಅಂತ ಒಂದ್ಸಲ ಥಿಂಕ್ ಮಾಡಿ. ಸೊ ನಿಮ್ಮಿಂದ ನಿಮ್ ತಂದೆ ತಾಯಿ ತಲೆ ಕೆಳಗ್ ಮಾಡಿ ಬದುಕ್ಬೇಕಾ ಅಂತ ಒಂದ್ಸಲ ಜಸ್ಟ್ ಯೋಚನೆ ಮಾಡಿ. ನಮ್ ಸ್ವಾರ್ಥಕ್ಕೋಸ್ಕರ ನಮ್ ತಂದೆ ತಾಯಿ ಹೆಸರು ಹಾಳು ಮಾಡ್ಬೇಕಾ? ಇಲ್ಲ ಅಲ್ಲ. ಎಲ್ಲಾದ್ರೂ ಹಾಗೆ ಹೇಳ್ತಾರೆ, ಅವನ್ ಮಗ ತಂಗಿನೇ ಮದ್ವೆ ಆದ, ಇವ್ರ ಮಗಳು ಅಣ್ಣನೇ ಮದ್ವೆ ಆದ್ರು ಹಾಗೆ ಹೇಳ್ಕೊಡ್ಲಿ, ಕೇಳಕ್ಕೆ ಚೆನ್ನಾಗಿ ಅನ್ಸುತ್ತಾ? ಇಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ನೀವು ಮರ್ತು ಬಿಡಿ. ನಂಗ್ ಗೊತ್ತಿದೆ ಮರಿಲಿಕ್ಕೆ ಕಷ್ಟ ಆಗ್ಬೋದು ನಿಮ್ಗೆ, ಏನಕ್ಕಂದ್ರೆ ನಿಮ್ಗೆ ತುಂಬಾ ದಿವಸದ ರಿಲೇಶನ್ಶಿಪ್ ಆಗಿರೋದ್ರಿಂದ ಮರಿಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಬೇರೆ ದಾರಿ ಇಲ್ಲ. ಅಣ್ಣ ತಂಗಿ ಸಂಬಂಧನೇ ಬೇರೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಸಂಬಂಧನೇ ಬೇರೆ ರಾಜು ಅವರೇ. ಸೊ ಅರ್ಥ ಮಾಡ್ಕೊಳ್ಳಿ ಅಂಡ್ ಬೇಜಾರ್ ಮಾಡ್ಕೊಂಬೇಡಿ. ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೋಬೇಡಿ. ಇರುವಂತದ್ದು ಒಂದೇ ಲೈಫ್, ನಮ್ಗೆ ಕೊಟ್ಟಿರುವಂತದ್ದು ದೇವರು. ಸೊ ಅದನ್ನ ಆದಷ್ಟು ನಾವು ಎಂಜಾಯ್ ಮಾಡ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು, ಖುಷಿನ ಹಂಚ್ಬೇಕು. ಯಾವತ್ತು ನಾವು ನಮ್ಮಿಂದ ಬೇರೆಯವ್ರಿಗೆ ದುಃಖ ಆಗೋ ತರ ಮಾಡಬಾರ್ದು ಅಲ್ವಾ? ಖುಷಿಯಾಗಿರಿ ಅಂಡ್ ನಿಮ್ಮನ್ನ ನೀವು ಎಂಗೇಜ್ ಆಗಿರಿ. ನಿಮ್ ಯಾವಾಗ ನಿಮ್ಗೆ ತಿಂಕ್ ಬರೋದು ಬೇಡ ಆಗಿರಲ್ಲ, ನಮ್ ತಲೆಗೆ ಬರೋದು ಯಾವಾಗ, ನಾವು ಯಾವಾಗ ಸುಮ್ಮನೆ ಕುತ್ಕೊಂಡಿರ್ತೀವಿ ಅಲ್ವಾ, ಆ ಟೈಮ್ಲಿ ನಮ್ಗೆ ಎಲ್ಲಾ ಕೆಟ್ಟದೆಲ್ಲ ತಿಂಕ್ ಬರ್ತಾ ಇರುತ್ತೆ. ಸೊ ಯಾವಾಗ ನಾವು ಎಂಗೇಜ್ ಆಗಿರ್ತೀವಿ ಕೆಲಸದಲ್ಲಿ, ಬೆಳಗ್ಗೆ ಮೆಡಿಟೇಷನ್ ಮಾಡಿ ವರ್ಕ್ ಮಾಡಿ, ಹಾಗೆ ನೈಟ್ ಏನಾದ್ರೂ ನಿಮ್ಗೆ ಬುಕ್ಸ್ ಓದಿ ಈ ತರ ಏನಾದ್ರೂ ಮಾಡಿ, ಭಗವದ್ಗೀತೆ ಓದಿ ಈ ತರ ಏನಾದ್ರೂ ಮಾಡೋದ್ರಿಂದ ನಮ್ದು ಲೈಫ್ ಏನಿದೆ ಬ್ಯುಸಿ ಆಗಿರುತ್ತೆ. ನಮ್ಗೆ ಆ ಕೆಟ್ಟದೆಲ್ಲ ತಿಂಕ್ ಮಾಡೋಷ್ಟು ಟೈಮ್ ಕೂಡ ಇರಲ್ಲ.
ಆ ಟೈಮ್ ಅಲ್ಲಿ ಈ ತರದಲ್ಲ ಡೇ ಬೈ ಡೇ ಕಡಿಮೆ ಆಗ್ತಾನೆ ಹೋಗುತ್ತೆ. ಈಗ ಒಂದ್ ಎರಡು ದಿವಸ ಕಷ್ಟ ಆಗ್ಬೋದು, ನಾಲ್ಕು ದಿವಸ ಕಷ್ಟ ಆಗ್ಬೋದು, ಈಗ ಒಂದ್ ತಿಂಗಳ ಕಷ್ಟ ಆಗ್ಬೋದು, ಆಮೇಲೆ ದಿವಸ ಹೋದ ಹಾಗೆ ನಿಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ, ಅವರ ನೆನಪು ಹೇಳುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ನನ್ನ ಸ್ಪಂದನೆ. ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಪ್ಲೀಸ್ ಅವ್ರಿಗೆ ಸ್ಪಂದನೆ ಕೊಡಿ, ನಿಮ್ಮ ಕೈಲೆಷ್ಟು ಆಗುತ್ತೋ ಅಷ್ಟು ಸ್ಪಂದನೆ ಕೊಡಿ. ಸೊ ತಪ್ಪಿದ್ರೆ ಕ್ಷಮಿಸಿ, ನಾನು ನಿಮಗೆ ಹೇಳುವಷ್ಟೇನು ತಿಳಿ ಹೇಳುವಷ್ಟೇನು ದೊಡ್ಡವಳಲ್ಲ, ಬಟ್ ನನ್ನ ಅನಿಸಿಕೆ ನಾನು ನಿಮ್ಗೆ ಹೇಳಿದ್ದೇನೆ. ಸೊ ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಸ್ಪಂದನೆ ಕೊಡಿ, ಯಾರು ಕೂಡ ಬ್ಯಾಡ್ ಕಾಮೆಂಟ್ಸ್ ಪಾಸ್ ಮಾಡಿಬಿಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.